ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಈ ನಮ್ಮ ಲೇಡೀಸ್ಗೆ ಅಂದರೆ ನಮ್ಮೆಲ್ಲರಿಗೂ ಏನಪ್ಪ ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ಅಯ್ಯೋ ಗಡಿ ಬಿಡಿಯಲ್ಲೆಲ್ಲ ಕೆಲಸ ಮಾಡ್ಕೊಳ್ಳೋದು ತುಂಬ ಕಷ್ಟ ಅನಿಸ್ಬಿಡುತ್ತೆ. ನಾವು ಹೆಂಗಸರುಗಳಿಗೆ ಮನೆ ಕೆಲಸ, ಯಾಕಂದರೆ ಜವಾನ್ರಿಂದ ದಿವಾನ್ದವ್ರಿಗೂ ನಮ್ಮದೇ ಆಗಿರುತ್ತೆ. ಅದಕ್ಕೇನು ಮಾಡಬೇಕು, ಈಸಿ ಮೆಥಡಲ್ಲಿ ಸುಲಭದ ರೀತಿಯಲ್ಲಿ ನಾವು ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಸ್ನೇಹಿತರೆ, ಹೆಂಗಸರು ಸ್ವಲ್ಪ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡ್ರೆ ಅಡುಗೆ ಮಾಡೋದ್ರಲ್ಲಿ ತುಂಬ ಸುಲಭ, ಏನಂದರೆ ಅರ್ಧ ಕೆಲಸ ಕಮ್ಮಿ ಆಗಿಬಿಡುತ್ತೆ. ಏನು ಪ್ಲ್ಯಾನ್ ಇಲ್ಲದಂಗೆ ನಾವು ಮಾಡ್ಕೊಳ್ಳೋಕೆ ಹೋದರೆ ಗಜ್ಜಿ ಬಿಜಿ ಆಗಿಬಿಡ್ತೀವಿ. ಈ ಪ್ಲ್ಯಾನು ತುಂಬ ಒಳ್ಳೆಯದು ಅನಿಸುತ್ತೆ. ಏನಪ್ಪ ಅಂದರೆ ಈ ಥರ ಈಗ ಕಸ್ತೂರಿ ಮೇಥಿ ಮನೇಲೇ ಮಾಡ್ಕೊಳ್ಬಹುದು, ಇಲ್ಲ ಅಂಗಡಿಯಲ್ಲಿ ತಂದ್ವಿ ಅಂದರೆ ಅದನ್ನು ಖಂಡಿತವಾಗ್ಲೂ ಒಂದ್ಸಲ ಏನಾದರೂ ಗಲೀಜಿದೆಯಾ ಏನು ಅಂತ ನೋಡಿ ಅದನ್ನು ಬಿಸಿ ಮಾಡಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ಮಾಡೋ ಟೈಮಲ್ಲಿ ಟಕ್ಕನೆ ರುಚಿಕರವಾದ ಒಂದು ಅಡುಗೆ ಆಗೋಗ್ಬಿಡುತ್ತೆ. ನಾವು ಅವಾಗ ಹುರಿದು ಅವಾಗ ಪುಡಿ ಮಾಡಿ ಅವಾಗ ಹಾಕೋದಿದೆಯಲ್ಲ, ಅದು ಮಹಾನು ಕಷ್ಟ. ಅದಕ್ಕೆ ಈ ರೀತಿ ಏನಾದರೂ ನಾವು ಪ್ಲ್ಯಾನ್ ಮಾಡಿಕೊಂಡು ಮೊದಲೇ ತುಂಬ ಮಾಡಿ ತಿಂಗಳಾನ್ಗಟ್ಟಲೆ ಇಟ್ಕೊಳ್ಲಿಲ್ಲ ಅಂದರು ಅಟ್ಲೀಸ್ಟ್ ಒಂದು ವಾರಕ್ಕೂ 15 ದಿನಕ್ಕೂ ನಮಗೊಂದು ಸ್ವಲ್ಪ ಬಿಡುವು ಸಿಕ್ಕಂಗಾಗತ್ತೆ, ಫ್ರೀ ಅನಿಸುತ್ತೆ. ಹೆಣ್ಮಕ್ಳಿಗೂ ನಮಗೂ ಮನೇಲಿ ಬೇಕಾದಷ್ಟು ಕೆಲಸ ಇರುತ್ತೆ. ಈ ಕೆಲಸದವ್ರನ್ನ ಬಂದೋಗಲಿ ಯಾರೇ ಬರಲಿ ಈ ಥರ ಕೆಲಸಗಳನ್ನೆಲ್ಲ ನಾವು ಮಾಡಿಕೊಳ್ಳೇಬೇಕಾಗುತ್ತೆ. ತುಂಬ ಆಡಂಬರ ಜೀವನ ಅಂತೂ ನಮಗೇನು ದೇವರಷ್ಟು ಕೊಟ್ಟಿಲ್ಲ, ಆದರೆ ನಾವು ಮಧ್ಯಂತರ ಜೀವನದವರು ಇದೆಲ್ಲ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಸ್ನೇಹಿತರೆ, ಈ ಥರ ಸಣ್ಣ ಪುಟ್ಟ ಕೆಲಸಗಳು ನಾವು ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಇವಾಗ ನಾವು ಮಾಮೂಲಿಯಾಗಿ ಹೋಗಿದೆ, ಎದ್ದು ಕೂಡಲೇ ವಾಕಿಂಗ್ ಹೋಗು ಬಾ, ಆಮೇಲೆ ತಿಂಡಿ ಮಾಡಬೇಕಾದ್ರೆ ಗಡಿ ಬಿಡಿ ಆಗುತ್ತೆ. ಆ ಗಡಿ ಬಿಡಿಯಲ್ಲಿ ಈ ರೀತಿ ಎಲ್ಲ ನಾವು ಮಾಡಿ ಇಟ್ಕೊಂಬಿಟ್ರೆ ಬೇಗನೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಅದು ನಮ್ಮೆಲ್ಲ ಮಹಿಳೆಯರಿಗೆ ಇದೊಂದು ಉಪಯೋಗ ಆಗುತ್ತೆ ಅಂತ ನಾನು ಕೆಲವೊಂದು ಈ ರೀತಿ ಮಾಡಿ ಮಾಹಿತಿನ ತಿಳಿಸ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ಎಲ್ಲರೂ ಮಾಡ್ಕೊಂಡಿರ್ತೀರಾ, ಎಲ್ಲರೂ ಜಾಣ್ತಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ನಾನು ಮಾಡ್ಕೊಳ್ಳುವಾಗ ಹೀಗಿರುತ್ತೆ ಅಂತ ಒಂದು ನೆನಪು ಮಾಡಿದೆ ಅಷ್ಟೇ. ಈ ರೀತಿ ನೋಡಿ ತುಂಬ ಚೆನ್ನಾಗಿ ಹುರಿದಿದೆ. ಸಣ್ಣ ಹುರಿಯಲ್ಲೇ ಹುರ್ಕೊಂಬಿಟ್ರೆ ಬೆಟರು, ತುಂಬ ಜೋರು ಹುರಿಯಲ್ಲಿ ಹುರಿದ್ರೆ ಸೀದೋಗ್ಬಿಡುತ್ತೆ. ಸ್ನೇಹಿತರೆ, ಸಣ್ಣ ಹುರಿಯಲ್ಲಿ ನೀಟಾಗಿ ಹುರ್ಕೊಂಡು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಬಿಡಿ. ಎಷ್ಟು ಸುಲಭ ಬೇಕಾದರೆ ಚಪಾತಿ ಮಾಡಬೇಕಾದ್ರೂ ಇದೊಂದು ಸ್ವಲ್ಪ ಪುಡಿ ಹಾಕ್ಕೊಂಡು ನೀವು ಚಪಾತಿ ಮಾಡಿ, ಅದನ್ನು ತುಂಬ ಹಸಿದ್ರಲ್ಲಿ ಮಾಡ್ತೀವಿ ಅಲ್ವಾ ಸಾಮಾನ್ಯವಾಗಿ, ಒಣದ್ರಲ್ಲೂ ಮಾಡಿ ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಒಣಗಿಸಿ ಇಟ್ಕೊಂಬಿಟ್ಟು ಅದರಲ್ಲೂ ಮಾಡಿ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಚಪಾತಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ಶುಗರ್ ಏನಾದರೂ ಇದೆ ಅಂದರೆ ಈ ರೀತಿ ನಾವು ಸ್ವಲ್ಪ ಊಟದಲ್ಲಿ ಬಳಸ್ತಾ ಇರಬೇಕು, ಶುಗರ್ ಸ್ವಲ್ಪ ಡೌನ್ ಆಗುತ್ತೆ. ಆರೋಗ್ಯ ದೃಷ್ಟಿಯಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಹುರಿದ್ಬಿಟ್ಟು ನೀಟಾಗಿ ಸ್ವಲ್ಪ ಪುಡಿ ಮಾಡೋ ಒಂದು ಡಬ್ಬಿಲಿ ತುಂಬಿಟ್ಕೊಂಬಿಟ್ರಂತೂ ನಾವು ವಾರ 15 ದಿನ ಬಳಸ್ಕೊಳ್ಬಹುದು. ಅಷ್ಟೇ ಸಾಕು ಸ್ನೇಹಿತರೆ, ತುಂಬ ಮಾಡ್ಕೊಳ್ಳೋದ್ಬೇಡ. ಅವಾಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ನಾನು ಕರಿಮೆಣಸಿನ ಪುಡಿ, ಅದಂತೂ ಇವಾಗ ಗೊತ್ತೇ ಇದೆ ಎಷ್ಟು ಉಪಯೋಗಕ್ಕೆ ಬರುತ್ತೆ. ಹಾಲಿಗೆ ಹಾಕ್ಕೊಂಡು ಕುಡಿಬೇಕು ನಾವು, ಯಾಕಂದರೆ ಹಾಲಲ್ಲಿ ಹಾಲಿಗೆ ಒಂದು ಸ್ವಲ್ಪ ಕೆಮಿಕಲ್ ಸಕ್ಕರೆ ಮತ್ತು ಅರಿಶಿಣ ಈ ಮೆಣಸಿನ ಪುಡಿ ಹಾಕ್ಕೊಂಡು ಕುಡಿದ್ರಂತೂ ಗಂಟಲು ನೋವಿಗೆ, ಶೀತ, ತಲೆನೋವು, ತಲೆಭಾರ ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಜೊತೆಗೆ ರಸಮ್ಮು ಅದಂತೂ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಮಾಡಬೇಕಾದಾಗ ನಮಗೆ ಸುಲಭ ಆಗುತ್ತೆ ಅಂತೇಳಿ ಈ ರೀತಿ ಪುಡಿನ ನಾವು ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಪುಡಿ ಮಾಡಿ ಹುರಿದ್ಬಿಟ್ಟು ಪುಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಸಿ ಪುಡಿ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಕ್ಲೀನ್ ಮಾಡಿಬಿಟ್ಟು ಈ ರೀತಿ ಹುರಿದ್ಬಿಟ್ಟು
ಪುಡಿ ಮಾಡ್ಕೊಳ್ತೀನಿ, ರಸಮ್ ಮಾಡೋದಾಗಲಿ, ನೀವು ಏನೇ ಮಾಡೋಕ್ಕೆ ಹೋದ್ರೂ ನೀವು ಈ ಪೌಡ್ರನ್ನ ಹಾಕ್ಕೊಂಡು ಮಾಡ್ಕೋಬೋದು ಸ್ನೇಹಿತರೆ. ಅದಾದ ನಂತರ ಒಗ್ಗರಣೆ ಪುಡಿ, ಒಗ್ಗರಣೆ ಪುಡಿಗೆ ಇದು ಗೊಜ್ಜು ಪುಡಿ ಅನ್ಬೋದು, ಒಗ್ಗರಣೆ ಪುಡಿ ಅನ್ಬೋದು, ಮತ್ತು ಉಪ್ಪಿನಕಾಯಿಗೂ ಇದು ಹಾಕೇ ಹಾಕ್ತಾರೆ. ಅದಕ್ಕೂ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯನ ಸಪ್ರೇಟಾಗಿ ಪುಡಿ ಮಾಡೋದಲ್ಲ ಇವತ್ತು ನಾನು ಬೇರೆ ತೋರಿಸ್ತಾ ಇರೋದು. ಮೆಂತ್ಯನ ನೋಡಿ ಚೆನ್ನಾಗಿ ಈ ರೀತಿ ಹುರ್ಕೊಂಬಿಡಬೇಕು. ಅದನ್ನು ಅಷ್ಟೇ ಸಣ್ಣ ಹುರಿಯಲ್ಲಿ, ಒಂದು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಸಣ್ಣ ಹುರಿಯಲ್ಲಿ ಹುರಿದ್ರಂತೂ ತುಂಬಾ ಪರಿಮಳ, ಅದು ಏನು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ನೋಡೋಕ್ಕೆ ಆ ಕಲ್ಲರು ಒಂಥರ, ಆ ಕಲ್ಲರು ಆ ಪರಿಮಳನೇ ಒಂಥರ. ನಾನು ಈ ಇದರಲ್ಲೇ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಗ್ಗರಣೆ ಪುಡಿ ಅಂತ. ಈ ಒಗ್ಗರಣೆ ಈಗ ಸಾಂಬಾರು ಮಾಡ್ತೀರಾ, ಹುಳಿ ಸಾಂಬಾರು, ಅದಕ್ಕೇನಾದರೂ ನೀವು ಸ್ವಲ್ಪ ರುಚಿ ಬರಬೇಕು ಅಂದರೆ ಈ ರೀತಿ ಒಂದೇ ಒಂದು ಚಿಟಿಕೆಯಷ್ಟು ನೀವು ಒಗ್ಗರಣೆ ಟೈಮಲ್ಲಿ ಈ ಪುಡಿನ ಹಾಕಿ, ಸಾರಿಗೆ ಒಗ್ಗರಣೆ ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಬ್ಬ ಅಷ್ಟು ರುಚಿ ಕೊಡುತ್ತೆ. ಬರೀ ಮೆಂತ್ಯ ಪುಡಿನೂ ಮಾಡ್ಕೋಬಹುದು, ಆದರೆ ಈ ಸಾಸಿವೆ ಪುಡಿ ಆರೋಗ್ಯಕ್ಕೆ ತುಂಬ ತುಂಬಾ ಒಳ್ಳೆಯದು. ಸಾಸಿವೆ ಮೆಂತ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರೋದ್ರಿಂದ ದಯವಿಟ್ಟು ನಿಮ್ಮನೆಯಲ್ಲಿ ಪ್ರತಿನಿತ್ಯ ಒಗ್ಗರಣೆಗೆ ಒಂದು ಅರ್ಧ ಟೀಸ್ಪೂನ್ ಹಾಕಿದ್ರೂ ಹೆಚ್ಚೆ ಅಷ್ಟು, ಒಂದು ಸ್ವಲ್ಪ ಚಿಟಿಕೆಷ್ಟು ಹಾಕಿದ್ರೂ ಸಾಕು, ತುಂಬ ರುಚಿ ಕೊಡುತ್ತೆ. ನಿಮ್ಗೆ ಎಷ್ಟು ಬೇಕೋ ಹಾಗೆ ನೋಡಿ ನೀವು ಹಾಕ್ಕೊಳ್ಳಿ ಸ್ನೇಹಿತರೆ. ಎಷ್ಟು ರುಚಿ ಕೊಡುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ, ಸಾಂಬಾರು ರುಚಿನೇ ಬೇರೆ ಆಗಿರುತ್ತೆ. ಈ ರುಚಿಯಾದ ನಮ್ಮ ಈ ಪದಾರ್ಥಗಳನ್ನ ನಾವು ಯಾಕೆಲ್ಲೇ ಮಾಡ್ಕೋಬಾರ್ದು, ಮಾಡಿ ಈ ರೀತಿ ಸುಲಭವಾಗಿ ಇಟ್ಕೊಂಡ್ರೆ ದಿಢೀರನ್ನೇ ನಾವು ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಂಥೇಳಿ ನಾನು ಈ ರೀತಿ ಒಣ ಪುಡಿಗಳನ್ನೆಲ್ಲ ಮಾಡಿ ಇಟ್ಕೊಂಬಿಡ್ತೀನಿ. ಪ್ರತಿ ಸಲವೂ ಅಷ್ಟೇ, ನಾನು ತುಂಬ ತುಂಬ ಮಾಡಿಲ್ಲ ಅಂದರೂ ಸ್ವಲ್ಪ ಸ್ವಲ್ಪ ಆದ್ರೂ ನಾನು ಮಾಡಿ ಈ ರೀತಿ ಡಬ್ಬಿಲಿ ತುಂಬಿಟ್ಕೊಂಬಿಡ್ತೀನಿ ಸ್ನೇಹಿತರೆ. ಹೇಗಿದೆ ನಾನು ಈ ರೀತಿ ಎಲ್ಲ ಪುಡಿ ಮಾಡೋದು, ನಿಮಗಿಷ್ಟ ಆಯಿತಾ ನಾನು ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಳೋದು? ನೋಡಿ ಇದೊಂದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ಸಾಸಿವೆನೂ ಚೆನ್ನಾಗಿ ಚಿಟಪಟ ಅಂದಿದೆ, ಮೆಂತ್ಯನೂ ನೋಡಿ ತುಂಬ ಚೆನ್ನಾಗಿ ಹುರಿದಿದೆ, ನೋಡಿ ಎಷ್ಟು ಬಿಸಿ ಇದೆ ಗೊತ್ತಾ. ಇವಾಗ ನಾನು ಸ್ವಲ್ಪ ತಣ್ಣಗಾದಮೇಲೆ ಪುಡಿ ಮಾಡಿ ಒಂದು ಡಬ್ಬಿಯಲ್ಲಿ ತುಂಬಿ ಇಟ್ಕೊಬೋದು. ನೀವು ಅಕಸ್ಮಾತ್ ಒಂದು ವಾರ ಎರಡು ವಾರ ಖರ್ಚಾಗಲಿಲ್ಲ ಅಂದರೂ ತಿಂಗಳಾನ್ಗಟ್ಟಲೆ ಇದಿರುತ್ತೆ, ಪರಿಮಳ ಹೋಗಿಲ್ದಾಗೆ ನೀಟಾಗಿ ಟೈಟಾಗಿ ತುಂಬಿ ಇಟ್ಕೊಳ್ಳಿ ಸ್ನೇಹಿತರೆ. ಹೀಗೆ ಒಳ್ಳೊಳ್ಳೆ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಮಸ್ಕಾರ.